आत्मीय वीक्षकरिगे सानी पृथ्वीराज एजुकेशन चानलगे स्वागत आत्मीयरे तमेलरिगू नमस्कारगळु तावु ई ओंदु वीडियोदल्लि इवत्तु अध्याय 3 लोहगळु मत्तु अलगळ रसप्रश्ने भाग 3 अन्न वीक्षिसुत्तीरि अदक्कागि ई वीडियोवन्न संपूर्णवागि नोडि ಈ ವಿಡಿಯೋ ನೋಡಿದ ನಂತರ ಕೊನೆಯಲ್ಲಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ತಮಗೆ ಸರಿ ಅನಿಸಿದರೆ ಅಥವಾ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ್ನು ಎಲ್ಲ ಗೌರವಾನ್ವಿತ ಶಿಕ್ಷಕ ಮಿತ್ರರಿಗೂ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಮತ್ತು ಸ್ಪರ್ಧಾ ಪರೀಕ್ಷೆಗೆ ಸಿದ್ಧತೆ ಮಾಡ್ತಕ್ಕಂತಹ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತಕ್ಕಂತ ಹೇಳ್ತಾ ಈಗ ರಸಪ್ರಶ್ನೆ ಕಾರ್ಯಕ್ರಮ ಲೋಹಗಳು ಮತ್ತು ಅಲೋಹಗಳು ಭಾಗ 3 ನೋಡೋಣ ಬನ್ನಿ ಪ್ರಶ್ನೆ ಉಭಯಧರ್ಮಿ ಆಕ್ಸೈಡ್ಗೆ ಒಂದು ಉದಾಹರಣೆ ಆಪ್ಷನ್ 1 Ne2O ಆಪ್ಷನ್ 2 Al2O3 ಆಪ್ಷನ್ 3 K2O ಆಪ್ಷನ್ 4 CuO ಸರಿಯಾದ ಉತ್ತರ ಆಪ್ಷನ್ 2 Al2O3 ಪ್ರಶ್ನೆ ಪೂರ್ಣವಾಗಿ ತುಂಬಿರುವ ವೈಲೆನ್ಸಿ ಕವಚಗಳನ್ನು ಹೊಂದಿರುವ ಧಾತುಗಳು ಆಪ್ಷನ್ 1 ಸೋಡಿಯಂ ಮತ್ತು ಮ್ಯಾಗ್ನೀಷಿಯಂ ಆಪ್ಷನ್ 2 ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂ ಆಪ್ಷನ್ 3 ನಿಯಾನ್ ಮತ್ತು ಆರ್ಗಾನ್ ಆಪ್ಷನ್ 4 ಸಲ್ಫರ್ ಮತ್ತು ಕ್ಲೋರಿನ್ ಸರಿಯಾದ ಉತ್ತರ ಆಪ್ಷನ್ 3 ನಿಯಾನ್ ಮತ್ತು ಆರ್ಗಾನ್ ಪ್ರಶ್ನೆ ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ನಿನಿಂದ ಬಿಡುಗಡೆಯಾಗುವುದಿಲ್ಲ ಏಕೆಂದರೆ ಆಪ್ಷನ್ 1 ನೈಟ್ರಿಕ್ ಆಮ್ಲ ಪ್ರಬಲ ಅಪಕರ್ಷಕ ಆಪ್ಷನ್ 2 ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕ ಆಪ್ಷನ್ 3 ನೈಟ್ರಿಕ್ ಆಮ್ಲ ಪ್ರತ್ಯಾಮ್ಲೀಯ ಗುಣ ಹೊಂದಿದೆ ಆಪ್ಷನ್ 4 ನೈಟ್ರಿಕ್ ಆಮ್ಲ ದುರ್ಬಲ ಅಪಕರ್ಷಕ ಸರಿಯಾದ ಉತ್ತರ ಆಪ್ಷನ್ 2 ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕ ಪ್ರಶ್ನೆ ದ್ರವ ರೂಪದ ಲೋಹ ಆಪ್ಷನ್ 1 ಅಯೋಡಿನ್ ಆಪ್ಷನ್ 2 ಆಕ್ಸಿಜನ್ ಆಪ್ಷನ್ 3 ಬ್ರೋಮಿನ್ ಆಪ್ಷನ್ 4 ಹೈಡ್ರೋಜನ್ ಸರಿಯಾದ ಉತ್ತರ ಆಪ್ಷನ್ 3 ಬ್ರೋಮಿನ್ ಪ್ರಶ್ನೆ ಲೋಹ್ಯ ಆಕ್ಸೈಡ್ಗಳಿಂದ ಲೋಹಗಳನ್ನು ಅಪಕರ್ಷಿಸಲು ಬಳಸುವ ಧಾತು ಆಪ್ಷನ್ 1 ಕಾರ್ಬನ್ ಆಪ್ಷನ್ 2 ಸತು ಆಪ್ಷನ್ 3 ಕ್ಯಾಲ್ಸಿಯಂ ಆಪ್ಷನ್ 4 ಆಕ್ಸಿಜನ್ ಸರಿಯಾದ ಉತ್ತರ ಆಪ್ಷನ್ 1 ಕಾರ್ಬನ್ ಪ್ರಶ್ನೆ ಕೆಳಗಿನ ಯಾವ ದ್ರಾವಕದಲ್ಲಿ ಅಯಾನಿಕ್ ಸಂಯುಕ್ತಗಳು ವಿಲೀನಗೊಳ್ಳುತ್ತವೆ ಆಪ್ಷನ್ 1 ಸೀಮೆಎಣ್ಣೆ ಆಪ್ಷನ್ 2 ಬೆಂಜಿನ್ ಆಪ್ಷನ್ 3 ನೀರು ಆಪ್ಷನ್ 4 ಪೆಟ್ರೋಲ್ ಸರಿಯಾದ ಉತ್ತರ ಆಪ್ಷನ್ 3 ನೀರು ಪ್ರಶ್ನೆ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಧನಾಗ್ರದ ಕೆಳಭಾಗದಲ್ಲಿ ಸಂಗ್ರಹಗೊಳ್ಳುವ ವಸ್ತು ಆಪ್ಷನ್ 1 ಕರಗುವ ಕಶ್ಮಲಗಳು ಆಪ್ಷನ್ 2 ಅಶುದ್ಧ ಲೋಹ ಆಪ್ಷನ್ 3 ಶುದ್ಧ ಲೋಹ ಆಪ್ಷನ್ 4 ಕರಗದ ಕಶ್ಮಲಗಳು ಸರಿಯಾದ ಉತ್ತರ ಆಪ್ಷನ್ 4 ಕರಗದ ಕಶ್ಮಲಗಳು ಪ್ರಶ್ನೆ ಮನೆಗಳಲ್ಲಿ ವಿದ್ಯುತ್ ಸಾಗಿಸುವ ತಂತಿಗಳು ಪಾಲಿವಿನೈಲ್ ಕ್ಲೋರೈಡ್ನಿಂದ ಆವೃತವಾಗಿದೆ ಕಾರಣ ಆಪ್ಷನ್ 1 ತಂತಿಗಳು ಅವಾಹಕ ಮತ್ತು ಪಾಲಿವಿನೈಲ್ ಕ್ಲೋರೈಡ್ ವಾಹಕವಾಗಿದೆ ಆಪ್ಷನ್ 2 ತಂತಿಗಳು ಹಾಳಾಗದಂತೆ ರಕ್ಷಿಸಲು ಆಪ್ಷನ್ 3 ತಂತಿಗಳು ವಾಹಕ ಮತ್ತು ಪಾಲಿವಿನೈಲ್ ಕ್ಲೋರೈಡ್ ಅವಾಹಕವಾಗಿದೆ ಆಪ್ಷನ್ 4 ತಂತಿಗಳು ವ್ಯಾಕೇಜಿಸುವುದನ್ನು ತಪ್ಪಿಸಲು ಸರಿಯಾದ ಉತ್ತರ ಆಪ್ಷನ್ 3 ತಂತಿಗಳು ವಾಹಕ ಮತ್ತು ಪಾಲಿವಿನೈಲ್ ಕ್ಲೋರೈಡ್ ಅವಾಹಕವಾಗಿದೆ ಪ್ರಶ್ನೆ ಕ್ಲೋರೈಡ್ ಅಯಾನಿನ ಇಲೆಕ್ಟ್ರಾನ್ ವಿನ್ಯಾಸ ಆಪ್ಷನ್ 1 1s2 2s2 2p6 3s2 3p5 ಆಪ್ಷನ್ 2 1s2 2s2 2p6 3s2 3p6 ಆಪ್ಷನ್ 3 1s2 2s2 2p6 3s2 3p4 ಆಪ್ಷನ್ 4 1s2 2s2 2p6 3s2 3p3 ಸರಿಯಾದ ಉತ್ತರ ಆಪ್ಷನ್ 2 1s2 2s2 2p6 3s2 3p6 ಪ್ರಶ್ನೆ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿರುವ ಲೋಹಗಳು ಆಪ್ಷನ್ 1 ಚಿನ್ನ ಮತ್ತು ಬೆಳ್ಳಿ ಆಪ್ಷನ್ 2 ತಾಮ್ರ ಮತ್ತು ತವರ ಆಪ್ಷನ್ 3 ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಪ್ಷನ್ 4 ಗ್ಯಾಲಿಯಂ ಮತ್ತು ಸೀಸಿಯಂ ಸರಿಯಾದ ಉತ್ತರ ಆಪ್ಷನ್ 4 ಗ್ಯಾಲಿಯಂ ಮತ್ತು ಸೀಸಿಯಂ ಆತ್ಮೀಯರೇ ಇಲ್ಲಿವರೆಗೆ 10ನೇ ವಿಜ್ಞಾನ ವಿಷಯದ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳ ರಸಪ್ರಶ್ನೆ ಭಾಗ 3 ವೀಕ್ಷಿಸಿದ್ದಕ್ಕಾಗಿ ಮತ್ತು ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ನನ್ನ ಬಂಧುಗಳಿಗೂ
ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರು ಕೂಡ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಹಾಗೂ ಈ ಒಂದು ನನ್ನ ಚಿಕ್ಕದಾಗಿರ್ತಕ್ಕಂತಹ ಕಾರ್ಯಕ್ಕೆ ತಾವು ಪ್ರೋತ್ಸಾಹ ನೀಡಿ ಅಂತಕ್ಕಂಥದ್ದು ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ವಂದನೆಗಳು.